ಕೆಲವರು ನನಗೆ ಸದಾ ಕಾಲ ತೊಂದರೆ ಕೊಡುತ್ತಾರೆ, ಏನು ಮಾಡಲಿ? ಕೆಲವರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲರೂ ಅಲ್ವಲ್ಲ, ಕೆಲವರು ತಾನೇ. ಕೆಲವರಿಂದ ನಿಮಗೆ ತೊಂದರೆ ಕೊಟ್ಟರೆ ಅದೇನು ತೊಂದರೆ ಅಲ್ಲ, ಎಲ್ಲರೂ ತೊಂದರೆ ಕೊಟ್ಟರೆ ಅದು ತೊಂದರೆ. ಆದ್ದರಿಂದ ನಿಮ್ಮ ಪರವಾಗಿ ಹಲವರು ಇದ್ದಾರಲ್ಲ, ಕೆಲವರು ಜಾಸ್ತಿನಾ ಹಲವರು ಜಾಸ್ತಿನಾ? ಹಲವರೇ ಜಾಸ್ತಿ, ಕೆಲವರು ಕಡಿಮೆ. ನೀವು ಕೆಲವರು ತೊಂದರೆ ಕೊಡ್ತೀನಿ ಅಂತಂದರೆ ಖುಷಿ ಬೀಳಬೇಕು, ಯಾಕೆ ಅಂದರೆ ಹಲವರು ನಿಮ್ಮಿಂದೆ ಇದ್ದಾರೆ, ನಿಮ್ಮ ಹಿತೈಷಿಗಳಿದ್ದಾರೆ, ನಿಮಗೆ ಒಳ್ಳೆಯದನ್ನು ಬಯಸೋರಿದ್ದಾರೆ, ನಿಮಗೆ ಆಶೀರ್ವಾದ ಮಾಡೋರಿದ್ದಾರೆ, ನಿಮ್ಮನ್ನು ಪ್ರೀತಿ ಮಾಡೋರಿದ್ದಾರೆ, ನಿಮ್ಮನ್ನು ಆರೈಕೆ ಮಾಡೋರಿದ್ದಾರೆ, ನಿಮ್ಮನ್ನು ಪೋಷಣೆ ಮಾಡೋರಿದ್ದಾರೆ. ನೀವು ಖುಷಿ ಬೀಳಬೇಕು. ನಾಡೆಲ್ಲ ಚೆನ್ನಾಗಿರಬೇಕು, ನಾಡೆಲ್ಲ ನೆಂಟರಿರಬೇಕು, ನನ್ನ ಎಲ್ಲರೂ ಪ್ರೀತಿ ಮಾಡಬೇಕು, ಎಲ್ಲರೂ ನನಗೆ ಒಳ್ಳೇದು ಮಾಡಬೇಕು ಅಂತಂತಂದರೆ ಬಯಸಲೇಬಾರ್ದು, ಅದನ್ನು ಅದು ಸಾಧ್ಯವೂ ಇಲ್ಲ. ನಮಗೆ ಒಂದು ಹೂವು, ಅದ್ರ ಜೊತೆಗೆ ಒಂದು ಮುಳ್ಳು, ಒಬ್ಬ ಒಳ್ಳೆಯವನು ಒಬ್ಬ ಕೆಟ್ಟವನು, ಒಬ್ಬ ನಾಗರಿಕ ಒಬ್ಬ ಅನಾಗರಿಕ, ಒಬ್ಬ ಸತ್ಯವಂತ ಇನ್ನೊಬ್ಬ ನೀತಿ ರಹಿತವಾದವನು, ಹೀಗೆ ಎಲ್ಲರೂ ಇದ್ದೇ ಇರ್ತಾರೆ. ನಮಗೆಲ್ಲ ಒಳ್ಳೆಯವರೇ ಸಿಗಬೇಕು, ನಮಗೆಲ್ಲೂ ಶತ್ರುಗಳೇ ಇರಬಾರ್ದು ಅನ್ನೋದೆಲ್ಲ ನಮ್ಮ ಕಲ್ಪನೆ. ನಮಗೆ ಎಲ್ಲ ರೀತಿಯ ಜನ ಇರ್ತಾರೆ, ಆದರೆ ನಮಗೆ ಒಳ್ಳೆಯ ಗುಣಗಳಿದ್ದರೆ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಹೋಗಬಹುದು. ಮೊದಲು ನನ್ನಲ್ಲಿ ಇರುವಂತಹ ದೋಷಗಳನ್ನು ನಾನು ಹುಡುಕಿಕೊಂಡು ಎಲ್ಲರೂ ನನ್ನನ್ನು ಪ್ರೀತಿಸುವಂತಾಗಲು ನಾನೇನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕು. ನನ್ನನ್ನು ದ್ವೇಷಿಸುವರಿದ್ದಾರೆ, ನನಗೆ ಶತ್ರುಗಳಿದ್ದಾರೆ, ನನ್ನನ್ನು ಸದಾ ಕಾಲ ಕಾಡುವವರಿದ್ದಾರೆ, ನಿಂದಿಸುವವರಿದ್ದಾರೆ, ಕರೆಕ್ಟ್ ಇದ್ದೇ ಇದ್ದಾರೆ. ಆದರೆ ನಾನು ಯಾವತ್ತಾದರೂ ಒಂದು ದಿನ ಕುಳಿತುಕೊಂಡು ನಾನು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೀನಾ, ಅಥವಾ ಎಲ್ಲರೂ ನನ್ನನ್ನು ಪ್ರೀತಿಸುವಂತಾಗಲು ನಾನು ಯಾವ ಸದ್ಗುಣಗಳನ್ನು, ಸನ್ನಡತೆಯನ್ನು, ನನ್ನ ಆಚಾರ ವಿಚಾರಗಳನ್ನು ನಾನು ಹೇಗೆ ಬದಲಾಯಿಸ್ಕೊಳ್ಬೇಕು, ನಾನು ಹೆಂಗಿರಬೇಕು ಅನ್ನುವಂಥದ್ದನ್ನು ನಾವು ಯಾವತ್ತಾರ ಯೋಚನೆ ಮಾಡಿದ್ದೀವ? ನೋಡಿ, ಒಂದು ಸಂಪಿಗೆ ಮರ, ಸಂಪಿಗೆ ಮರದಲ್ಲಿ ಹೂವು ಬಿಟ್ಟಿರ್ತದೆ. ನಮಗೆ ಗೊತ್ತಿಲ್ಲದೆ ಆ ದಾರಿನಲ್ಲಿ ಹೋಗುವಾಗ ಆ ಸುವಾಸನೆ ನಮ್ಮ ಮೂಗಿಗೆ ಹೊಡೆದಾಗ ನಾವು ಸುತ್ತ ನೋಡ್ತೀವಿ, ಇದೇನಪ್ಪ ಇದು ಸುವಾಸನೆ, ಇಷ್ಟು ಚೆನ್ನಾಗಿದೆ ಸುವಾಸನೆ ಅಂತ. ಎಲ್ಲಿಂದ ಬಂತು, ಎಲ್ಲಿಂದ ಬಂತು ಅಂತ ಹೇಳಿ ನೋಡ್ತೀವಿ, ಹಾ ಇದು ಸಂಪಿಗೆ ಮರದ್ದು, ಇದು ಇಲ್ಲೆಲ್ಲೋ ಸಂಪಿಗೆ ಮರ ಐತೆ ಅಂತೇಳಿ ಹುಡುಕ್ತೀವಿ. ಅಲ್ಲಿ ಸಂಪಿಗೆ ಮರ ಇರುತ್ತೆ. ಸಂಪಿಗೆ ಮರ ತಾನಿದ್ದ ಕಡೆ ಹೇಗೆ ನಮ್ಮನ್ನು ಸೆಳೀತು, ನಮ್ಮ ವಿಶ್ವಾಸವನ್ನು, ನಮ್ಮ ಪ್ರೀತಿಯನ್ನು, ನಮ್ಮ ಗಮನವನ್ನು ಹೇಗೆ ಆ ಸಂಪಿಗೆ ಮರ ತನ್ನ ಸುವಾಸನೆಯುಕ್ತವಾದಂತಹ ಹೂವುಗಳನ್ನು ಅರಳಿಸುವುದರ ಮುಖಾಂತರ ಅದು ಹೇಗೆ ಸಮಾಜದಲ್ಲಿ ಗುರುತಿಸಿಕೊಳ್ತು, ನಮ್ಮ ಗಮನವನ್ನು ಹೇಗೆ ಸೆಳೀತು. ಹಾಗೆ ನಾವು ಸದ್ಗುಣ ಸಂಪನ್ನರಾಗಿ, ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ, ಎಲ್ಲರಿಗೂ ಬೇಕಾದವರಾಗಿ ನಾವು ಬದುಕಿದರೆ ನಮಗೆ ಯಾರು ಶತ್ರುಗಳೇ ಇರುವುದಿಲ್ಲ, ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡುವಂತಹ ಮಿತ್ರರೇ ಆಗಿರ್ತಾರೆ. ತೊಂದರೆ ಕೊಡೋರನ್ನ ನಾವು ಏನು ಅಂದ್ಕೊಳ್ಬೇಕು ಅಂತಂದರೆ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾವು ಅನ್ಕೋಬಾರ್ದು. ನಾನು ತಪ್ಪುಗಳು ಮಾಡದಂತೆ ಅವರು ನನ್ನ ಎಚ್ಚರಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಈಗ ರಾಜಕೀಯದಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂತ ಎರಡಿರುತ್ತೆ. ಆಡಳಿತ ಪಕ್ಷ ಚೆನ್ನಾಗಿ ನಡೀಬೇಕು ಅಂತಂದರೆ ವಿರೋಧ ಪಕ್ಷ ಚೆನ್ನಾಗಿರಬೇಕು. ವಿರೋಧ ಪಕ್ಷದವರ ಭಯ ಇಲ್ಲ ಅಂತಂದರೆ ಆಡಳಿತ ಪಕ್ಷದವರು ಸರಿಯಾಗಿ ಆಡಳಿತ ಮಾಡೋದಿಲ್ಲ. ಅದಕ್ಕೋಸ್ಕರ ಆಡಳಿತ ಮಾಡೋರು ಈ ವಿರೋಧ ಪಕ್ಷದವರಿಗೆ ವಿರೋಧದಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವರಿಗೆ ಹೆದರ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ ಇರ್ತಾರೆ. ಯಾಕೆ ಅಂತಂದರೆ ನಾನು ಎಲ್ಲಿ ತಪ್ಪುಗಳನ್ನು ಮಾಡಿದ್ರೆ ನನ್ನ ಎದುರಾಳಿ, ನನ್ನ ವಿರೋಧ ಪಕ್ಷದವರು ಅದನ್ನು ಗಮನಿಸಿ ನನ್ನನ್ನು ತರಾಟೆಗೆ ತಗೊಳ್ತಾರೆ, ನನ್ನ ಸೀಟ್ ಕೆಳಗೆ ಇಳಿಸ್ಬಿಡ್ತಾರೆ, ನಾಳೆ ದಿನ ನಾನು ಅದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂತಹ ಭಯದಲ್ಲಿ ಜಾಗರೂಕರಾಗಿ ಕಾನೂನಿಗೆ ಒಳಪಟ್ಟು ಹೇಗೆ ಆ ಸಿಟ್ಟಿಂಗ್ ಎಮ್ ಎಲ್ ಎಗಳು ಅಥವಾ ಸಿಟ್ಟಿಂಗ್ ಕ್ಯಾಬಿನೆಟ್ಟು, ಸಿಟ್ಟಿಂಗ್ ಸರ್ಕಾರ ಇರ್ತದಲ್ಲ, ಅವರು ಹೇಗೆ ಕೆಲಸ ಮಾಡ್ತಾರೋ ಹಾಗೆ ನಾವು ಕೂಡ
ನಮಗೆ ತೊಂದರೆ ಕೊಡುವಂಥವ್ರನ್ನ ಅಥವಾ ನಮ್ಮನ್ನು ಶತ್ರು ದೃಷ್ಟಿನಲ್ಲಿ ನೋಡುವಂಥವ್ರನ್ನ ನಾವೇನು ಮಾಡಬೇಕು ಅಂದರೆ ನನ್ನನ್ನು ಎಚ್ಚರಿಸುವಂತಹ ನನ್ನ ಹಿತೈಷಿಗಳು ಅಂತ ನಾವು ತಿಳ್ಕೊಳ್ಬೇಕು. ಯಾರೂ ಕೆಟ್ಟವರಿಲ್ಲ ಜಗತ್ತಲ್ಲಿ, ನಾವೇ ಕೆಟ್ಟವರು. ಆದ್ದರಿಂದ ನನ್ನಲ್ಲಿ ಏನು ಕೆಟ್ಟತನ ಇದೆ, ನನ್ನನ್ನು ಅವನು ವಿರೋಧ ಮಾಡ್ತಾನೆ ಅಂತಂದರೆ ಅವನು ವಿರೋಧಿಸುವಂತಹ ಕೆಟ್ಟದ್ದು ನನ್ನಲ್ಲೇನಿದೆ, ಅವನು ಪ್ರೀತಿಸುವಂತೆ ಆಗಲು ನಾನೇನು ಮಾಡಬೇಕು, ನಾನೇನು ಬದಲಾಗಬೇಕು ಅನ್ನುವಂಥದ್ದನ್ನು ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು. ಶತ್ರುಗಳು ಹೊರಗಡೆ ಇಲ್ಲ, ಶತ್ರುಗಳು ನಮ್ಮ ಒಳಗಡೆ ಇದ್ದಾರೆ. ನಮ್ಮ ಒಳಗಡೆ ಇರತಕ್ಕಂಥ ಹರಿಷಡ್ ವರ್ಗಗಳ ಕಿತಾಪತಿಗಳು ಆ ಹರಿಷಡ್ ವರ್ಗಗಳ ಮಾತನ್ನು ಕೇಳಿ ನಮ್ಮ ನಡವಳಿಕೆಯಲ್ಲಿ ಆಗುವಂಥ ಬದಲಾವಣೆಗಳಿಂದ ಹೊರಗಡೆ ಶತ್ರುಗಳು ಇಟ್ಕೊಳ್ತಾರೆ. ಮೊದಲು ಶತ್ರುಗಳು ನಮ್ಮಲ್ಲೇ ಉಟ್ಕೊಂಡ್ರು, ನಮ್ಮಲ್ಲೇ ಇದ್ದಾರೆ. ಆದ್ದರಿಂದ ನಮಗೆ ತೊಂದರೆ ಕೊಡ್ತಕ್ಕಂಥವರು ನಮ್ಮ ಶತ್ರುಗಳನ್ನು ನಾವು ನಮ್ಮ ಅವರು ಶತ್ರುಗಳು ಅಂತ ತಿಳಿಬಾರ್ದು, ಅವರು ನಮ್ಮ ಮಿತ್ರರು. ನನ್ನನ್ನು ಎಚ್ಚರಿಸುವಂತಹ ನನ್ನ ಮಿತ್ರರು, ನನ್ನನ್ನು ಜಾಗರೂಕನನ್ನಾಗಿ ಮಾಡುವಂತಹ ನನ್ನ ಹಿತೈಷಿಗಳು, ನನ್ನನ್ನು ಜಾಗರೂಕನನ್ನಾಗಿ ಮಾಡ್ತಾ ಇದ್ದಾರೆ, ನಾನು ತಪ್ಪು ಮಾಡದಂತೆ ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ, ನನ್ನನ್ನು ಗಮನಿಸ್ತಾ ಇದ್ದಾರೆ, ನನ್ನನ್ನು ಪರೋಕ್ಷವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಯೇಸು ಕ್ರಿಸ್ತ ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಅಥವಾ ನಮ್ಮ ಬಸವಾದಿ ಶಿವಶರಣರು, ಬಸವಣ್ಣವರೆಲ್ಲರೂ ಹೇಳ್ತಾರೆ, ಮೊದಲು ನಿಮ್ಮ ಶತ್ರುಗಳನ್ನು ನಿಮ್ಮ ಮಿತ್ರರಂತೆ ಕಾಣಿರಿ, ಅವರನ್ನು ಪ್ರೀತಿ ಮಾಡಿರಿ, ಅವ್ರನ್ನ ನೀವು ದ್ವೇಷ ಮಾಡಬೇಡ್ರಿ, ನಿಮ್ಮ ಹಿತೈಷಿಗಳು ಅಂತ ತಿಳ್ಕೊಂಡು ನಿಮ್ಮ ಶತ್ರುಗಳನ್ನು ಪ್ರೀತಿ ಮಾಡೋದನ್ನು ಕಲೀರಿ ಅಂತ ಹೇಳ್ತಾರೆ. ಉದಾಹರಣೆಗೆ ನಮ್ಮ ನಾಲಿಗೆ, ನಮ್ಮ ಪಂಚ ಇಂದ್ರಿಯಗಳಲ್ಲಿರ್ತಕ್ಕಂಥ ಒಂದು ನಾಲಿಗೆ, ಕಣ್ಣು, ಕಿವಿ, ಮೂಗು ಇವೆಲ್ಲವೂ ಕೂಡ ತಪ್ಪು ಮಾಡ್ತವೆ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ನಂಟರು ಅನ್ನುವಂತಹ ಒಂದು ಗಾದೆ ಇದೆ. ನಾಡೆಲ್ಲ ನಂಟರು ಯಾವಾಗ, ನಮ್ಮ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ನಂಟರು. ಇನ್ನು ನಮ್ಮ ನಡವಳಿಕೆ ಚೆನ್ನಾಗಿದ್ದರೆ, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ದೃಷ್ಟಿ ಇವೆಲ್ಲವೂ ಕೂಡ ಚೆನ್ನಾಗಿದ್ದರೆ, ನಮ್ಮ ಬುದ್ಧಿ, ನಮ್ಮ ತೀರ್ಮಾನ, ನಮ್ಮ ಮನಸ್ಸು ಇವೆಲ್ಲವೂ ಚೆನ್ನಾಗಿದ್ದರೆ ಎಲ್ಲ ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಾವು ಮಾಡಿದಂತಹ ತಪ್ಪುಗಳನ್ನು ಗಮನಿಸಿದವರು, ನಮ್ಮ ನಡವಳಿಕೆಯನ್ನು ನೋಡಿದಂತಹ ಜನಗಳು ನಮ್ಮನ್ನು ಪ್ರೀತಿನೂ ಮಾಡ್ತಾರೆ, ಜೊತೆಗೆ ನಮ್ಮಲ್ಲಿ ತಪ್ಪಿದ್ದರೆ ದ್ವೇಷನೂ ಮಾಡ್ತಾರೆ. ಪ್ರತಿಯೊಂದು ಪ್ರೀತಿಗೆ ನಾವೇ ಕಾರಣ ಅಥವಾ ದ್ವೇಷಕ್ಕೂ ನಾವೇ ಕಾರಣ. ಅದರಿಂದ ನಾವು ನಮ್ಮ ಶತ್ರುಗಳನ್ನು ನಮ್ಮ ಮಿತ್ರರು ಅನ್ನೋ ರೀತಿಯಲ್ಲಿ ನಾವು ನೋಡಬೇಕು. ಒಬ್ಬ ಮಹಾತ್ಮರು ಹೇಳ್ತಾರೆ, ನೋಡಪ್ಪ ನಿನಗೆ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ನೀನು ಕೂತ್ಕೊಂಡ್ಬಿಟ್ಟು ಒಂದು ಪೆನ್ನು ಪೇಪರು ತಗೋ, ಪೆನ್ನು ಪೇಪರ್ ತೊಗೊಂಡು ಲೆಕ್ಕಾಚಾರ ಹಾಕು, ನಿನಗೆ ಆಪ್ತ ಮಿತ್ರರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕು, ನಿನಗೆ ವೈರಿಗಳು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕು, ನೀನು ನಿನ್ನ ಆಪ್ತ ಮಿತ್ರರಿಂದ ನಿನಗೆಷ್ಟು ಸಹಾಯ ಆಗಿದೆ ಅನ್ನೋದನ್ನು ನೀನು ಪಟ್ಟಿ ಮಾಡು, ನಿನ್ನ ಶತ್ರುಗಳಿಂದ ನಿನಗೆಷ್ಟು ಒಳ್ಳೆಯದಾಗಿದೆ ಅನ್ನೋದನ್ನು ನೀನು ಪಟ್ಟಿ ಮಾಡು. ಪಟ್ಟಿ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ ನಿನ್ನ ಶತ್ರುಗಳಿಂದಲೇ ನಿನಗೆ ಹೆಚ್ಚು ಲಾಭ ಆಗಿರ್ತದೆ, ನಿನ್ನ ಮಿತ್ರರಿಂದ ನಿನಗೆ ಲಾಭ ಆಗಿರೋದಿಲ್ಲ, ನಿನ್ನ ಶತ್ರುಗಳಿಂದಲೇ ನಿನಗೆ ಸಾಕಷ್ಟು ಒಳ್ಳೆಯದಾಗಿರ್ತದೆ ಅನ್ನೋವಂಥದ್ದನ್ನು ಸಾಕಷ್ಟು ಮಹಾತ್ಮರು ಹೇಳಿದ್ದಾರೆ. ಆದ್ದರಿಂದ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು, ನಮ್ಮನ್ನು ನಾವು ಶೋಷಣೆಗೆ ಒಳಪಡಿಸಿಕೊಳ್ಳಬೇಕು, ನಮ್ಮನ್ನು ನಾವು ಕರೆಕ್ಷನ್ ಮಾಡಿಕೊಳ್ಬೇಕು, ತಿದ್ದುಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ಶತ್ರುಗಳಿಂದ ನಮಗೆ ನಾವು ಯಾವತ್ತೂ ಕೂಡ ಒಳ್ಳೆಯದು ಹಾಗೇ ಆಗುತ್ತೆ. ಶತ್ರುಗಳು ಯಾರೂ ಕೂಡ ಪರ್ಮನೆಂಟ್ ಶತ್ರುಗಳು ಇರೋದಿಲ್ಲ, ಅವರು ಒಂದಿದ್ರೆ ಮಿತ್ರರಾಗ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ, ಮಿತ್ರರು ಕೆಲವು ಸಂದರ್ಭದಲ್ಲಿ ಶತ್ರುಗಳಾಗ್ತಾರೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು
ನಮಗೆ ಶತ್ರುಗಳಿಂದ ನಮಗೆ ಒಳ್ಳೆಯದಾಗುತ್ತೆ. ನಾವು ಶತ್ರುಗಳನ್ನು ನಾವು ಪ್ರೀತಿಸ್ತೀವಿ. ಶತ್ರುಗಳು ನಮ್ಮ ಹಿತೈಷಿಗಳು, ಶತ್ರುಗಳು ನಮ್ಮ ಹಿತೈಷಿಗಳು ಅಂತ ತಿಳ್ಕೊಳ್ಬೇಕು. ಅದರಿಂದ ನಮ್ಮ ದೃಷ್ಟಿ ಬದಲಾಗಬೇಕು. ನನಗೆ ಶತ್ರುಗಳಿದ್ದಾರೆ, ನನಗೆ ತೊಂದರೆ ಕೊಡ್ತಾರೆ, ನನಗೆ ಕಾಟ ಕೊಡ್ತಾರೆ ಅನ್ನೋದನ್ನು ಮೊದಲು ತಲೆಯಿಂದ ತೆಗೆದಾಕ್ಬಿಡ್ಬೇಕು. ನಮ್ಮ ಶತ್ರುನೂ ನನ್ನ ಬಂಧುನೇ ಅಯ್ಯ, ಅವರು ನನಗೆ ಎಚ್ಚರಿಸ್ತಾರೆ, ಅವರು ನಾನು ತಪ್ಪು ಮಾಡ್ದಂಗೆ ನಾನು ನೋಡ್ಕೊಳ್ತಾರೆ, ನಾನು ಜಾಗರೂಕನಾಗಿ ನಾನು ಬದುಕೋದಕ್ಕೆ ಅವರೇ ಕಾರಣ. ನಾನು ತಪ್ಪು ಮಾಡ್ದಂಗೆ ನಾನು ಎಲ್ಲೂ ಕೂಡ ನಾನು ನಡ್ಕೊಳ್ತಾ ಇದ್ದೀನಿ ಅಂತಂದರೆ ನನ್ನ ಗಮನಿಸ್ತಾ ಇದ್ದಾರಲ್ಲ ಅವ್ರಿಗೋಸ್ಕರ, ಆದ್ದರಿಂದ ಅವ್ರು ನನ್ನ ಹಿತೈಷಿಗಳು ಅಂತ ನಾವು ತಿಳ್ಕೊಂಡು ಎಲ್ಲೂ ಕೂಡ ದ್ವೇಷ ಸಾಧನೆಗೆ ಅವಕಾಶ ಕೊಡಬಾರ್ದು. ಅವರು ದ್ವೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಅವರನ್ನು ದ್ವೇಷ ಮಾಡಬಾರ್ದು. ಆ ದ್ವೇಷಕ್ಕೆ ಪ್ರತಿಯಾಗಿ ನಾವು ಪ್ರೀತಿಯನ್ನು ಮಾಡಬೇಕು. ನಾವು ಪ್ರೀತಿಯನ್ನು ಮಾಡಿದಾಗ, ಪ್ರೀತಿಯೇ ನಮ್ಮ ನಿಜವಾದ ಬಂಡವಾಳ ಆದಾಗ, ನಮಗೆ ಶತ್ರುಗಳು ವಿರೋಧ ಮಾಡಿ 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 ಕೊನೆಗೊಂದು ದಿನ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು, ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳನ್ನು, ನಮ್ಮಲ್ಲಿರ್ತಕ್ಕಂಥ ರಾಜಿ ಮನೋಭಾವ, ಇದು ಬಹಳ ಮುಖ್ಯವಾದ್ದು, ರಾಜಿ ಮನೋಭಾವವನ್ನು ನೋಡಿ ಅವರೇ ಒಂದು ದಿನ ಸೋತು ನಮ್ಮ ಹತ್ರ ಬರ್ತಾರೆ. ಆದರೆ ನಾವು ಯಾವತ್ತೂ ಕೂಡ ಶತ್ರುಗಳಿಗೆ ಶತ್ರುಗಳಾಗಿ ನಡ್ಕೊಳ್ಬಾರ್ದು, ಅಥವಾ ಸುಳ್ಳು ಹೇಳೋರಿಗೆ ನಾವು ಸುಳ್ಳು ಹೇಳೋ ರೀತಿಯಲ್ಲಿ ಹೋಗಬಾರ್ದು. ನಮ್ಮ ಸಾತ್ವಿಕ ಗುಣಗಳು, ನಮ್ಮ ಸದ್ಗುಣಗಳು ಯಾವತ್ತಿದ್ರೂ ಕೂಡ ಅವು ನಮಗೆ ಒಳ್ಳೆಯದೇ ಮಾಡ್ತವೆ. ಆದ್ದರಿಂದ ನಾವು ಮೊದಲು ನಮ್ಮ ಜೀವನದಲ್ಲಿ ಶತ್ರುಗಳನ್ನು ಪ್ರೀತಿಸೋದನ್ನು ನಾವು ಕಲಿಬೇಕು.